ಎಲ್ರಿಗೂ ನಮಸ್ಕಾರ, ಮರಳಿ ಸ್ವಾಗತ ನನ್ನ ಚಾನಲ್ಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ನಾನಿವತ್ತು ವರಮಹಾಲಕ್ಷ್ಮಿಗೆ ಸೀರೆ ಹೇಗೆ ಉಡಿಸೋದು ಅಂತ ತೋರಿಸ್ತಾ ಇದ್ದೀನಿ. ಪಾದ ಹಸ್ತಗಳೆಲ್ಲ ಉಪಯೋಗಿಸಿ ಬನ್ನಿ ನೋಡೋಣ ಹೇಗೆ ಉಡಿಸೋದು ಅಂತ ತೋರಿಸ್ತೀನಿ. ಒಂದು ಪ್ಲೇಟಲ್ಲಿ ಅಕ್ಕಿ ಇಟ್ಕೊಳ್ಳೋಣ, ಅದರಲ್ಲಿ ಶ್ರೀ ಮತ್ತು ಓಂ ಅಂತ ಬರ್ಕೊಡೋಣ. ಹಾಗೆ ನಿಮ್ಮ ಹತ್ರ ಬೆಳ್ಳಿ ಬಿಂದಿಗೆ ಇದ್ದರೆ ಬೆಳ್ಳಿ ಬಿಂದಿಗೆ ಇಡಿ, ಅಥವಾ ತಾಮ್ರದ ಬಿಂದಿಗೆ ಇದ್ದರೆ ತಾಮ್ರದ ಬಿಂದಿಗೆ ಇಡಿ. ಒಂದೇ ಸ್ಟೆಪ್ಪಲ್ಲಿ ಉಡಿಸ್ಕೊಳ್ಳೋದಾದ್ರೆ ಒಂದೇ ಸ್ಟೆಪ್ಪಲ್ಲಿ ಉಡಿಸ್ಕೊಳ್ಳಿ, ಅಥವಾ ಎರಡು ಸ್ಟೆಪ್ಪಲ್ಲಿ ಉಡಿಸ್ಕೊಳ್ಳೋದಾದರೆ ಎರಡು ಸ್ಟೆಪ್ಪಲ್ಲಿ ಉಡಿಸ್ಕೊಳ್ಳಿ. ಎರಡು ಬಿಂದಿಗೆ ಇದ್ದರೆ ಎರಡು ಬಿಂದಿಗೆ ಇಡಿ, ಅಥವಾ ಆ ಥರ ಎರಡು ಬಿಂದಿಗೆ ಇಲ್ಲ ಅಂತಂದರೆ ಈ ಥರ ಬಾಕ್ಸ್ ಇಟ್ಟಾದ್ರೂ ನೀವು ಉಡಿಸ್ಕೋಬೋದು. ಸ್ಯಾರಿನ ತುಂಬ ಲಾಂಗಾಗಿ ಚೆನ್ನಾಗಿ ಬರುತ್ತೆ, ಉದ್ದವಾಗಿ ಕಾಣುತ್ತೆ, ಹಸ್ತ ಪಾದಗಳಿರೋದ್ರಿಂದ ನೀಟಾಗಿ ಕಾಣುತ್ತೆ. ಹಸ್ತಪಾದ ಹಾಕಿ ಉಡಿಸೋದ್ರಿಂದ ಚೆನ್ನಾಗಿ ಕಾಣುತ್ತಿದ್ದು. ಬನ್ನಿ, ಅದಕ್ಕೆ ಒಂದು ನಾನು ಬಿಂದಿಗೆಗೆ ಕಂಠಕ್ಕೆ ಒಂದು ಕೋಲ್ ಕಟ್ಕೊಳ್ತಾ ಇದ್ದೀನಿ. ಇಷ್ಟು ಉದ್ದನೇ ಇದ್ದರೆ ಸಾಕು, ತುಂಬ ಉದ್ದ ಆಗಿಬಿಟ್ರೆ ಕೋಲ್ ಅಡ್ಡ ಅಡ್ಡ ಕಾಣಿಸ್ತಾ ಇರುತ್ತೆ ಎಡಭಾಗದಲ್ಲಿ ಬಲಭಾಗದಲ್ಲಿ. ಇದಕ್ಕೆ ಮುಂದ್ಗಡೆಯಿಂದ ಒಂದು ದಾರ ಟೈನ್ ದಾರ ಹಾಕ್ಕೊಂಡು ಹಿಂದ್ಗಡೆನೆ ಸುಮ್ಮನೆ ಹಾಗೆ ಆ ಕಡೆ ಸೈಡಿಂದ ಬಂದು ಈ ಕಡೆ ಸೈಡಿಂದ ಬಂದು ಕಟ್ಟಿದ್ರೆ ಸಾಕು. ಬನ್ನಿ, ಇದಕ್ಕೆ ಹಸ್ತಗಳನ್ನ ಜೋಡಿಸೋಣ. ಟೈನ್ ದಾರ ಕಟ್ಕೊಂಡಿದ್ದೀನಿ ಹಸ್ತಕ್ಕೆ ನೋಡಿ, ಈ ರೀತಿ ಕಟ್ಕೊಳ್ಳಿ. ಹಾಗೆ ಕೋಲ್ಗೆ ಬಲ್ಭಾಗದಲ್ಲಿ ಕಟ್ಕೊಳ್ಳಿ, ಒಂದು ಎರಡು ಗಂಟೆ ಹಾಕ್ಕೊಳ್ಳಿ ಸಾಕು. ಹೀಗೆ ಎಡಗಡೆ ಭಾಗದಲ್ಲೂ ಟೈನ್ ದಾರ ಹಾಕ್ಕೊಂಡು ಎಡಗಡೆ ಕೈನ ನೋಡಿಕೊಂಡು ಅದನ್ನು ಸೇರಿಸಿ ಕಟ್ಕೊಳ್ಳಿ. ನೋಡ್ಕೊಳ್ಳಿ ಎಡಗಡೆ ಯಾವುದು ಬಲ್ಗಡೆ ಯಾವುದು ಹಸ್ತಗಳನ್ನ ಅಂತ. ಸುಮ್ಮನೆ ಕೋಲಿಗೆ ಒಂದೆರಡು ಗಂಟೆ ಹಾಕ್ಕೊಂಡ್ರೆ ಸಾಕು. ಆಮೇಲೆ ಬೇಕಾದರೆ ನಾವು ಸೀರೆ ಉಟ್ಕಿಸಿದಾದಮೇಲೆ ಸೀರೆ ಉಡಿಸಿದಾದ್ಮೇಲೆ ಬೇಕಾದರೆ ಫಿಕ್ಸ್ ಮಾಡ್ಕೋಬೋದು. ಈಗ ನಾನೊಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ, ಸ್ಯಾರಿದ್ದು ಕಟ್ ಮಾಡ್ಕೊಂಡಿರೋದು. ಈ ರೀತಿಯಾಗಿ ನಾಲ್ಕು ಭಾಗ ಥರ ಮಡಚ್ಕೊಳ್ಳೋಣ. ಹಾಗೆ ಮೇಲೆ ಒಂದು, ಮಧ್ಯದಲ್ಲಿ ಒಂದು, ಕೊನೆಯಲ್ಲಿ ಒಂದು ಗುಂಡ್ಪಿನ್ ಹಾಕ್ಕೊಳ್ಳೋಣ, ನೀಟಾಗಿ ಕಾಣಲಿ ಅಂತ. ಮೊದಲು ನಾವು ರವಕೆ ಅಲ್ವಾ ಹಾಕ್ಕೊಳ್ಳೋದು, ಅದಕ್ಕೆ ದೇವಿಗೆ ಕಳಿಸೋಕ್ಕೆ ರವಕೆ ತೊಡ್ಸೋಣ. ಬನ್ನಿ, ಹಿಂದ್ಗಡೆಯಿಂದ ಗುಂಡ್ಪಿನ್ ಹಾಕ್ಕೊಳ್ಳಿ, ಎಲ್ಲೂ ಬಿಚ್ಚೋಗಲ್ಲ ಅದಕ್ಕೆ. ಈಗ ಹಸ್ತಗಳಿಗೆ ಹೇಗೆ ನಾವು ಬ್ಲೌಸ್ ಹಾಕ್ಕೋತೀವೋ ಬಾರ್ಡ್ರ್ ಥರ, ಬಾರ್ಡ್ರ್ ಇದ್ದರೆ ನಿಮ್ಮ ಸೀರೆ ಬ್ಲೌಸ್ ಪೀಸಲ್ಲಿ ಬಾರ್ಡ್ರ್ ಹಾಕ್ಕೊಳ್ಳಿ. ನೋಡಿ, ಇದು ಪ್ಲೈನ್ ಬಂದಿದೆ, ಇದಕ್ಕೆ ನಾನು ಫುಲ್ಲು ನೀಟಾಗಿ ಸುತ್ತ ತಿರುಗಿಸ್ಕೊಂಡು ಬಾರ್ಡ್ರ್ ಕಾಣೋ ಥರ ನೀವು ಹಾಕ್ಕೊಳ್ಳಿ. ಇದಕ್ಕೆ ಬಾರ್ಡ್ರ್ ಇಲ್ಲ, ನೀಟಾಗಿ ಗುಂಡ್ಪಿನ್ನು ಸೇರಿಸ್ಕೊಳ್ಳೋಣ. ಗುಂಡ್ಪಿನ್ ಹಾಕೋದ್ರಿಂದ ಏನೂ ಕಾಣಲ್ಲ ನಾವು ಹಾಕಿರೋದು, ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೀವು ಸ್ಟ್ರೇಟಾಗಿ ಪೇಷನ್ಸ್ನ ತುಂಬ ನಿಧಾನವಾಗಿ ಮಾಡ್ಕೊಳ್ಳಿ, ಸುತ್ತ ಹಾಕ್ಕೊಳ್ಳೋಣ, ಫಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಗುಂಡ್ಪಿನ್ ಹಾಕ್ಕೊಂಡು. ಹಾಗೆ ಎಡಭಾಗದಲ್ಲೂ ಬಾರ್ಡ್ರ್ ಇಟ್ಕೊಂಡು ಹಿಂದೆ ಏನು ಉಳಿದಿದೆಯೋ ಅದು ಹಿಂದೆ ಬಿಟ್ಬಿಡಿ. ಬ್ಲೌಸ್ ಪೀಸ್ನ ಚೆನ್ನಾಗಿ ಫಿಕ್ಸ್ ಮಾಡ್ಕೊಳ್ಳೋಣ, ನೀಟಾಗಿ ಸೆಕ್ಯೂರಾಗಿ ಕೂತ್ಕೊಳ್ಳೋ ಥರ ಗುಂಡ್ಪಿನ್ನ ನೀಟಾಗಿ ಹಾಕ್ಕೊಳ್ಳಿ. ಹಾಗೆ ತೋಳಲ್ಲಿ ಹಿಡ್ಕೊಂಡು ನೀಟಾಗಿ ಹಿಂದೆ ಕೂತ್ಕೊಳ್ಳೋ ಥರ ಒಂದು ಸೇಫ್ಟಿ ಪಿನ್ ಹಾಕಿ, ಆಗ ಎಲ್ಲೂ ಅಲ್ಗಾಡಲ್ಲ ಬ್ಲೌಸ್ ಪೀಸ್ ನಾವು ತೊಡಿಸಿರೋದು. ಎಡಗಡೆ ಭಾಗದಲ್ಲೂ ಹಾಗೆ ಮಾಡಿ, ಬಲ್ಗಡೆ ಭಾಗದಲ್ಲೂ ಹಾಗೆ ಮಾಡಿ. ಹಾಗೆ ಸೀರೆ ನೆರಿಗೆ ಇಟ್ಕೋತಾ ಇದ್ದೀನಿ. ಇದು ಅರ್ಧ ಮಡಿಸೋದಾಗಲಿ ಏನೂ ಮಾಡೋದು ಬೇಡ, ಮಾಮೂಲಿ ಸೀರೆ ಹೇಗಿದೆಯೋ ಪೂರ್ತಿ. ಈಗ ಸೀರೆ ಒಂದು 5.5 meter ಅಥವಾ 6 meter ಬರುತ್ತೆ, 1.5 meter ಆಗೋಷ್ಟು ಬಿಟ್ಟು ಸೀರೆನ ನೆರಿಗೆ ಮಡಿಸ್ಕೊಳ್ಳಿ. ನೆರಿಗೆ ಇಟ್ಕೊಂಡು ಮಡಿಸ್ಕೊಳ್ತೀವೋ ಅದೇ ರೀತಿಯಾಗಿ ನೆರಿಗೆ ಇಟ್ಕೊಂಡು ನೀಟಾಗಿ ನೋಡ್ಕೊಂಡು ಮಡಿಸ್ಕೊಳ್ಳಿ. ನಿಮ್ಮ ಹತ್ರ ಐನಿಂಗ್ ಮಿಷಿನ್ ಇದ್ದರೆ ಹೇರ್ಸ್ದು, ಅದರಲ್ಲೂ ಬೇಕಾದರೆ ನೀವು ನೀಟಾಗಿ ಐನಿಂಗ್ ಮಾಡ್ಕೋಬೋದು. ಬಾರ್ಡ್ರ್ ಎಲ್ಲ ಕ್ಲೀನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ಎಲ್ಲ ಒಂದು ಕಡೆಯಿಂದ ಜೋಡಿಸ್ಕೊಳ್ಳಿ. 1.5 meter ಆಗೋಷ್ಟು ಸೀರೆನ ನೆರಿಗೆ ಇಡಬೇಡಿ, ಹಾಗೆ ಬಿಡಿ. ಸೆರಗು ಬರಬೇಕಲ್ವ, ಸುತ್ತ ಬರೋದ್ರಿಂದ ಸ್ವಲ್ಪ ಬೇಕಾಗುತ್ತೆ. 1.5 meter ಆಗೋಷ್ಟು ಬೇಡ, ಸುತ್ತ ಬಂದು ಸೆರಗು ಬರಬೇಕು. ಅದಕ್ಕೋಸ್ಕರ ನೀಟಾಗಿ ಒದ್ರಿಕೊಂಡು ಒಂದು ಇಲ್ಲಿ ಕ್ಲಿಪ್ ಹಾಕ್ಕೊಳ್ಳಿ, ಮೇಲ್ಗಡೆ ಭಾಗದಲ್ಲಿ ಒಂದು ಕ್ಲಿಪ್ ಹಾಕ್ಕೋಬೇಕು. ಹಾಗೇ ಸರಿ ಮಾಡಿಕೊಂಡು ಕೊನೆ ಭಾಗದಲ್ಲೂ ಒಂದು ಹಾಕ್ಕೊಳ್ಳಿ. ಮಧ್ಯಭಾಗದಲ್ಲಿ ದೊಡ್ಡ ಪಿನ್ ಏನಿದೆ ಅದನ್ನು ಹಾಕ್ಕೊಳ್ಳಿ, ಆಗ ಎಲ್ಲೂ ಅಲ್ಗಾಡಲ್ಲ, ಬಾರ್ಡ್ರಸ್ ಎಲ್ಲ ಎಲ್ಲೂ ನೀಟಾಗಿ ಹೋಗಲ್ಲ. ಈಗ ನೋಡಿ, ಸೇರಿಗೂ 1.5 meter ಆಗೋಷ್ಟು ಸೇರಿಗೂ ಬಿಟ್ಟಿದ್ದೀವಿ. ಈಗ ಅದನ್ನು ನೆರಿಗೆ ಚಿಕ್ಕ ಚಿಕ್ಕದಾಗ ಅಥವಾ ದೊಡ್ಡ ದೊಡ್ಡದಾಗ ನೆರಿಗೆ ತೊಗೊಂಡು ಹೇಗೆ ಬೇಕೋ ಹಾಗೆ ನೀವು ನೋಡಿಕೊಂಡು ನೆರಿಗೆ ಇಟ್ಕೊಳ್ಳಿ ಅದನ್ನು. ಹೇಗೆ ನಾವು ಸೀರೆ ಉಟ್ಕೊಳ್ಳೋಕ್ಕೆ ಸೆರಗನ್ನ ನೆರಿಗೆ ಇಡ್ತೀವೋ ಅದೇ ರೀತಿಯಾಗಿ ಮಾಡಿ. ನಾವು ಹೇಗೆ ಸೀರೆ ಉಟ್ಕೊತೀವೋ ದೇವರಿಗೂ ಅದೇ ರೀತಿಯಾಗಿ ಉಡ್ಸೋಣ. ಒಂದು ಹಿಂದ್ಗಡೆಯಿಂದ ಒಂದು ಗುಂಡ್ಪಿನ್ ಹಾಕ್ಕೊಳ್ಳಿ, ನೀಟಾಗಿ ಎಲ್ಲೂ ಬಾರ್ಡ್ರಲ್ಲಿ ಅಲ್ಲಾಡಬಾರ್ದು ಅಂತ. ಎಲ್ಲೂ ಬಿಚ್ಚೋಗಲ್ಲ, ನೀವು ಸೆಕ್ಯೂರ್ ಮಾಡ್ಕೊಬಿಟ್ರೆ ಪಿನ್ ಅಥವಾ ಗುಂಡ್ಪಿನ್ ಅಥವಾ ಸೇಫ್ಟಿ ಪಿನ್ ಹಾಕ್ಕೊಂಡ್ರೆ.
ಹೋದ ವರ್ಷದ ಗುಂಡು ಪಿನ್ ಆಗಲಿ, ಹೋದ ವರ್ಷದ ಪಿನ್ಗಳಾಗಲಿ ಏನು ಯೂಸ್ ಮಾಡಬೇಡಿ. ಹೊಸ ಸೀರೆ ಅಲ್ವಾ, ಹೊಸ ಹೊಸದೇ ತೊಗೊಳ್ಳಿ ಗುಂಡು ಪಿನ್ನ ಮತ್ತು ಸೇಫ್ಟಿ ಪಿನ್ಸ್ನ. ಈಗ ನೋಡಿ ಇಷ್ಟು ಉದ್ದ ಬಂದಿದೆ ಸ್ಯಾರಿ. ಉದ್ದ ಏನು ಇಟ್ಕೊಂಡಿದ್ವೋ ಅದೇ ನಮ್ಮ ಮಾಮೂಲಿ ಉದ್ದವಾಗಿ ನೆರಿಗೆನೆ ಇಟ್ಕೋಬೇಕು. ಈಗ ಅರ್ಧಕ್ಕೆ ನೀಟಾಗಿ ಮಡಚಿ ನೋಡಿ. ನಾವು ಕ್ಲಿಪ್ ಹಾಕ್ಕೊಂಡಿದ್ವಲ್ಲ ಅದೇನು ಕಾಣ್ತಾ ಇದೆ, ಮಧ್ಯದಲ್ಲಿ ಏನು ಬಟ್ಟೆ ಪಿನ್ ಹಾಕ್ಕೊಂಡಿದ್ವಲ್ಲ ಅದು ಕಾಣ್ತಾ ಇದೆ. ಹಿಂದ್ಗಡೆ ಭಾಗದ್ದು ಏನು ಮಾಡಿ, ಮುಂದ್ಗಡೆ ಭಾಗದ ಸ್ವಲ್ಪ ಉದ್ದ ಮಡಚಿ, ಹಿಂದ್ಗಡೆ ಭಾಗದಲ್ಲಿ ಸ್ವಲ್ಪ ಕಡಿಮೆ ಮಾಡಿ. ಅರ್ಧರ್ಧ ಭಾಗ ಇಟ್ಕೊಂಡಿರ್ತೀವಲ್ವಾ, ಮುಂದೆ ಭಾಗಗಡೆ ಭಾಗದಷ್ಟು ಸ್ವಲ್ಪ ಉದ್ದ ಬರಲಿ, ಹಿಂದ್ಗಡೆ ಭಾಗದಷ್ಟು ನೋಡಿ ಅಷ್ಟು ಸ್ವಲ್ಪ ಚಿಕ್ಕದಾಗಿ ಬರಲಿ ಸಾಕು. ಯಾಕಂದರೆ ಅದರಿಂದ ಪಾದನ ಮಡಚಿ ಹೋದಿದೆ ಅದಕ್ಕೋಸ್ಕರ ನೋಡಿ. ಇದರಿಂದ ಮೇಲ್ಗಡೆ ಟೈನ್ ದರ ಹಾಕಿ ಕಟ್ಕೋಬೇಡಿ, ಸೀರೆ ಎಲ್ಲ ಸುಕ್ಕು ಸುಕ್ಕು ಎಲ್ಲ ಏನು ಇದಾಗ್ಬಿಡುತ್ತೆ, ನೆರಿಗೆ ಎಲ್ಲ ನೀಟಾಗಿ ಕಾಣಲ್ಲ. ಅದಕ್ಕೆ ಏನು ಮಾಡಿ, ಒಳಗಡೆಯಿಂದ ಟೈನ್ ದರ ಹಾಕಿ, ಹೆಂಗೂ ನಾವು ಅರ್ಧ ಭಾಗದಲ್ಲಿ ಸೀರೆನ ಮಡಚಿದ್ದೀವಿ, ಒಳಗಡೆಯಿಂದ ತಗೊಳ್ಳಿ ಟೈನ್ ದರನ. ಟೈನ್ ದರನ ತಗೊಂಡು ಬಿಂದಿಗೆ ಕಂಠಕ್ಕೆ ಪೂರ್ತಿಯಾಗಿ ಕಟ್ಕೊಳ್ಳಿ. ಏನಪ್ಪ ನನಗೆ ಸೀರೆನೇ ಉಡ್ಸೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ನೀಟಾಗಿ ಉಡ್ಸ್ಕೋಬೋದು ಸೀರೆ. ಏನು ತುಂಬ ಕಷ್ಟವೇ ಅಲ್ಲ, ತುಂಬ ಸುಲಭ. ನಾವು ಹೇಗೆ ಸೀರೆ ಉಟ್ಕೋತೀವೋ ಅದೇ ರೀತಿಯಾಗಿ ಬಿಂದಿಗೆಗೆ ಸೀರೆ ಉಡ್ಸೋದಷ್ಟೇ. ತುಂಬ ಬಿಗ್ಗೆಗೆಲ್ಲ ಏನು ಕಟ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ನಾವು ಅರ್ಧ ಮಡಚಿ ಅದು ಒಳಗಡೆಯಿಂದ ಟೈನ್ ದರ ತೊಗೊಂಡ್ರದ್ರಿಂದ ನೀವು ಸುಮಾರಾಗಿ ಕಟ್ಕೊಳ್ಳಿ, ಒಂದೆರಡು ಗಂಟೆ ಹಾಕ್ಕೊಳ್ಳಿ ಸಾಕು. ಇಷ್ಟು ಮಾತ್ರ ಎರಡು ಗಂಟೆ ಹಾಕ್ಕೊಂಡ್ರೆ ಸಾಕು, ಫ್ರೀ ಆಗಿರಬೇಕು ಅದೆಲ್ಲ ಬಾರ್ಡ್ರ್ ಎಲ್ಲ. ಅವಾಗ ನೀಟಾಗಿ ಕಾಣುತ್ತೆ, ನೆರಿಗೆಗಳೆಲ್ಲ ನೀಟಾಗಿ ಬರುತ್ತೆ ನೋಡಿ. ಈಗ ಸೆರಗಿನ ಭಾಗ ಏನು ತೊಗೊಂಡ್ವಿ, 1.5 meter ಆಗುವಷ್ಟು ಅದು ಸುತ್ತ ಬರಲಿ, ಬಿಂದಿಗೆ ಸುತ್ತ ಬರಲಿ. ಸುತ್ತ ಬಂದು ಹಸ್ತಗಳಿದೆಯಲ್ಲ ಅದ್ರ ಕೆಳಗಡೆ ಭಾಗದಿಂದ ಮೇಲೆ ಬರಲಿ. ಈಗ ಕ್ಲಿಪ್ನ ತಕ್ಕೊಬಿಡಿ, ಕೆಳಗಡೆ ನೆರಿಗೆ ಏನು ಹಾಕಿದ್ವಿ ಆ ಕ್ಲಿಪ್ನ ತಕ್ಕೊಂಬಿಟ್ಟು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆರಿಗೆಗಳನ್ನ. ನಿಮ್ಮ ಹತ್ರ ಹೇರ್ ಸ್ಟೈಲಿಂಗ್ ಮಿಷಿನ್ ಇದ್ದರೆ ಆರಾಮಾಗಿ ಮಾಡ್ಕೋಬೋದು, ನೀಟಾಗಿ ಬಾರ್ಡರ್ ಎಲ್ಲ ಫಿಕ್ಸ್ ಆದಂಗೆ ಕಾಣುತ್ತೆ. ಈ ರೀತಿಯಾಗಿ ಪಾದಗಳನ್ನ ಜೋಡಿಸ್ಬೇಕು. ಬಲ್ಗಡೆ ಪಾದಕ್ಕೆ ಏನು ಟೈನ್ ದಾರ ತೊಗೊಂಡಿದ್ವಿ ಅದು ಸುತ್ತ ಬಾಕ್ಸ್ ಸುತ್ತ ಕಟ್ಕೊಳ್ಳೋಣ, ಫ್ರೀಯಾಗೆ ಕಟ್ಕೊಳ್ಳಿ. ಅದನ್ನು ತುಂಬ ಬಿಗಿಯಾಗೋ ರೀತಿ ಏನು ಕಟ್ಕೋಬೇಡಿ, ಯಾಕಂದರೆ ನೆರಿಗೆ ಜೋಡಿಸ್ಬೇಕಲ್ಲ ನಾವು ಅದಕ್ಕೆ. ನೋಡ್ಕೊಳ್ಳಿ ಒಂದಲ್ಲ ಎರಡು ಸತಿ, ಒಂದು ಸತಿ ಕಟ್ಟಿ ಟೈಟ್ ಆದರೆ ಬರಲ್ಲ, ಒಂದು ಸತಿ ಲೂಸಾಗಿ ಕಟ್ಟಿ, ಆವಾಗ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನನಗೆ ಸೀರೆನೇ ಉಡ್ಸೋಕ್ಕೆ ಬರಲ್ಲಪ್ಪ ಅನ್ನೋದು. ಅನ್ನೋದು ಬೇಡವೇ ಬೇಡ ನೀವು. ಈ ಬಲಗಡೆ ಭಾಗದಲ್ಲಿ ನಿಲ್ಲಿಸಿದ್ದೀನಿ, ಎಡಗಡೆ ಭಾಗದಲ್ಲಿ ಮಡಚಿ ಇಟ್ಟಿದ್ದೀನಿ ಪಾದನ. ಅದನ್ನು ಬಾಕ್ಸಲ್ಲಿ ಆ ಕಡೆಯಿಂದ ಸುತ್ತ ಒಳಗಡೆಯಿಂದನೇ ಬಂದು ಒಳಗಡೆಯಿಂದನೇ ಟೈನ್ ದರದಲ್ಲಿ ಕಟ್ಕೊಳ್ಳಿ. ಈಗ ನೆರಿಗೆಗಳೆಲ್ಲ ಸರಿ ಮಾಡ್ಕೊಳ್ಳಿ. ಬಲಗಡೆ ಭಾಗದಲ್ಲಿ ಏನಿದೆ ಪಾದ ಅದನ್ನು ಸ್ಟ್ರೈಟಾಗಿ ನಿಲ್ಲಿಸ್ಕೊಳ್ಳಿ. ಹಿಂದ್ಗಡೆಯಿಂದ ತೊಗೊಂಡಿದ್ವಲ್ಲ ನಾವು ಅರ್ಧ ಮಡಚ್ಕೊಂಡಿದ್ವಲ್ಲ ಅದರಿಂದ ಒಂದು ಸಲ ಮಡಚಿ ಒಳಗಡೆಯಿಂದ. ಅರ್ಧ ಭಾಗ ಸೀರೆ ಒಳಗಡೆಯಿಂದ ಸ್ವಲ್ಪ ಕಡಿಮೆ ಮಡಚಿದ್ವಲ್ಲ, ಹಾಗೆ ಈ ಮೇಲ್ಗಡೆ ಭಾಗ ಸ್ವಲ್ಪ ಉದ್ದ ಬಿಟ್ಟಿದ್ವಲ್ಲ ಅದು ಒಳಗಡೆಯಿಂದ ಹೋಗಿ ಮೇಲ್ಗಡೆ ಬಂದರೆ ಬಾರ್ಡ್ರು ಕಾಣುತ್ತೆ. ಸೇಮ್ ಪಾದ ನಾವು ಹೆಂಗೆ ಕೂತಿರ್ತೀವಿ ಆ ರೀತಿಯಾಗಿ ಹೆಂಗೆ ಬರುತ್ತೆ. ಒಳಗಡೆ ಭಾಗದ ಸೀರೆ ಒಂದ್ಸಲ ಮಡಚಿ ಒಳಗಡೆಯಿಂದ ಮೇಲ್ಗಡೆ ಭಾಗದ್ದು ಮಡಚ್ಕೊಂಡು ಪಾದ ನೀಟಾಗಿ ಕಾಣೋ ಥರ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀಟಾಗಿ ಕಾಣೋ ಥರ. ತುಂಬ ಪೇಷನ್ಸಿಂದ ಮಾಡ್ಕೊಳ್ಳಿ. ಈಗ ಹಬ್ಬ ಶುಕ್ರವಾರ ಅಂದರೆ ನೀವು ಗುರುವಾರ ಮಧ್ಯಾಹ್ನದಿಂದನೇ ಈ ಥರ ಪೇಷನ್ಸಿಂದ ಉಡಿಸಿ ರೆಡಿ ಮಾಡಿ ಇಟ್ಕೋಬೋದು. ಬೇಕಾದರೆ ನೀವು ಶುಕ್ರವಾರ ಕಳಸ ಇಟ್ಕೋಬೋದು ಬಿಂದಿಗೆಗೆ. ನೀಟಾಗೆಲ್ಲ ಗುಂಡು ಪಿನ್ ಹಾಕ್ಕೊಳ್ಳಿ, ಗಡ್ಬಿಡಿಯಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗೇ ಬರಲ್ಲ ಅದು. ನೀವು ಸ್ವಲ್ಪ ಪೇಷನ್ಸಿಂದನೇ ಮಾಡಿ. ನಿಮ್ಗೆ ಯಾವಾಗ ಬಿಡುವಿನ ವೇಳೆ ಸಿಗುತ್ತೋ ಗುರುವಾರ ಸಂಜೆ ಅಥವಾ ಮಧ್ಯಾಹ್ನ ಆವಾಗ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಬಿಡಿ. ಶುಕ್ರವಾರ ಬೇಕಾದರೆ ನೀವು ತೆಂಗಿನಕಾಯಿ ಇಟ್ಕೊಂಡು ಮುಖವಾಡ ಇಟ್ಕೊಂಡು ಹೂವೆಲ್ಲ ಹಾಕಿ ಪೂಜೆ ಮಾಡ್ಬೋದು. ಈಗ ಎಡಗಡೆ ಪಾದನ ಏನು ಮಾಡ್ತಾ ಇದ್ದೀನಿ, ಒಳಗಡೆ ಮಡಚಿದ್ವಲ್ಲ ಅದರಲ್ಲಿ ಒಂದು ಸತಿ ಸುತ್ತಿ ಒಳಗಡೆಯಿಂದ, ಮತ್ತು ಈ ಮೇಲ್ಗಡೆ ಮಡಚಿದ್ವಲ್ಲ ಅದರಲ್ಲಿ ಮತ್ತೆ ಸುತ್ತ ತಿರುಗಿಸ್ಕೊಂಡು ಪಾದ ಕಾಣೋ ಥರ ಎಡಗಡೆ ಬಾರ್ಡ್ರನ್ನೆಲ್ಲ ನೀಟಾಗಿ ಇದು ಮಾಡಿ ನೋಡಿ. ಈ ರೀತಿ ಮೇಲ್ ಬರಬೇಕು, ಶೇಪ್ ಬರಬೇಕು ಪಾದಕ್ಕೆ. ನಾವು ಸೀರೆ ಇದು ಮಾಡ್ತಾ ಇರೋದು ಮೇಲ್ಗಡೆ ಮಡಚಿದ್ವಲ್ಲ ಅದನ್ನು ಬಾರ್ಡ್ರ್ ನೀಟಾಗಿ ಸರಿ ಮಾಡಿಕೊಂಡು ಪಾದಕ್ಕೆಲ್ಲ ನೀಟಾಗಿ ಬಾರ್ಡ್ರು ಕಾಣೋ ಥರ ಈ ರೀತಿ ಮೇಲ್ ಮಾಡಿ.
ಒಂದ್ಸತಿ ಗೊತ್ತಾಗಲಿಲ್ಲ ಅಂದರೆ ಮತ್ತೊಂದು ಸಲ ಬಂದು ಬ್ಯಾಕ್ ಬಂದು ಹೋಗಿ ಮುಂದೆ ಹೋದರೆ ನಿಮಗೆ ಪದೇ ಪದೇ ನೋಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ. ದೇವರು ಉಟ್ಕೊಂಡು ಕೂತಿರೋ ಥರ ಕಾಣಬೇಕು. ನೀಟಾಗಿ ಗುಂಪಿನ್ಗಳೆಲ್ಲ ನೀಟಾಗಿ ಸೇರಿಸ್ಕೊಳ್ಳಿ. ಎಡಗಡೆ ಭಾಗದಲ್ಲಿ ಸರಿಯಾಗಿ ಕೂತ್ಕೊಂಡಿರಲ್ಲ, ಬಗ್ಸಿರ್ತೀವಲ್ಲ, ಅದಕ್ಕೋಸ್ಕರ ಸೀರೆ ಏನು ಉಡ್ಸಿರ್ತೀವಿ ಮತ್ತು ಬೆಂಡ್ ಥರ ಏನಿರುತ್ತೆ ಪಾದ, ಅದಕ್ಕೂ ಮತ್ತು ಅದಕ್ಕೆ ಸೇರಿಸಿ ಪಿನ್ ಹಾಕಿ. ಪಿನ್ ಹಾಕೋದ್ರಿಂದ ಏನೂ ಆಗೋಲ್ಲ, ಆ ಸ್ಕಿನ್ ಥರ ಇರುತ್ತಲ್ಲ ಅದಕ್ಕೆ ಸೇರಿಸಿ ಒಳಗಡೆಯಿಂದ ಪಿನ್ ಹಾಕಿ. ಬೆಂಡ್ ಥರ ಇರುತ್ತಲ್ಲ ಕಾಲಿಗೆ, ಈಗ ಬಾರ್ಡ್ರೆಲ್ಲ ನೀಟಾಗಿ ಕಾಣೋ ಥರ ಪಿನ್ ಅಥವಾ ಸೇಫ್ಟಿ ಪಿನ್ನಲ್ಲಿ ಗುಂಪಿನಲ್ಲಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಬಲಗಡೆ ಪಾದ ಎಡಗಡೆ ಪಾದ ರೆಡಿಯಾಗಿದೆ. ನಿಮಗೆ ಹೇಗೆ ಪಾದಗಳನ್ನ ಇಟ್ಕೋಬೇಕು ಆ ರೀತಿಯಾಗಿ ಇಟ್ಕೋಬೋದು. ಬಾರ್ಡ್ರನ್ನ ಸೀರೆನ ಮಡಿಸ್ಕೊಂಡು ಗುಂಪಿನ್ಗಳು ಹಾಕ್ಕೊಂಡ್ರೆ ಸಾಕು. ಎಲ್ಲಿ ಲೂಸ್ ಅನಿಸ್ತಾ ಇದೆ ಅಲ್ಲಿ ಗುಂಪಿನ ಹಾಕ್ಕೊಳ್ಳಿ. ನೀಟಾಗಿ ಬಾರ್ಡ್ರನ್ನೆಲ್ಲ ಒಂದು ಕಡೆಯಿಂದ ಕೂಸ್ಕೊಳ್ಳಿ. ಕಾಣಬೇಕು ದೇವ್ರಿ ಉಟ್ಕೊಂಡು ಕೂತಿರೋ ದೇವಿ. ಹಾಗೆ ಹಸ್ತದ ಕೆಳಗಡೆಯಿಂದ ಬಾರ್ಡ್ರ್ ಬರಲಿ. ಸೀರೆಗೇನು ನಾವು ನೆರಿಗೆ ತೊಗೊಂಡಿರ್ತೀವಲ್ಲ ಅದು ಸೆರಗದು. ನಾವು ಕೋಲ್ ಹಾಕ್ಕೊಂಡಿದ್ವಲ್ಲ ಹಿಂದ್ಗಡೆ, ಸೆರಗು ಆ ರೀತಿ ಬರೋ ಥರ ಹಿಂದ್ಗಡೆಯಿಂದ ಮುಂದ್ಗಡೆ ಮಾಡಿ. ಕೋಲ್ ಮೇಲೆ ಕರೆಕ್ಟಾಗಿ ಶೇಪ್ ಕೂತ್ಕೊಳ್ಳೋಂಗೆ ಮಾಡಿ. ಎಕ್ಸ್ ಶೇಪಲ್ಲಾದರೂ ಉಡ್ಸ್ಕೊಬೋದು. ಈ ರೀತಿ ಬಲಗಡೆಯಿಂದ ಸೆರಗು ಬರೋ ಥರ ಆದರೂ ಉಡ್ಸ್ಕೊಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಉಡ್ಸ್ಕೊಳ್ಳಿ. ನೋಡಿ ಅಲ್ಲಿ ಶೇಪ್ ಬರೋ ಥರ, ಸೆರಗು ಹಾಕ್ಕೊಂಡಿರೋ ಥರ ನಾವು ಅಲ್ಲೊಂದು ಗುಂಡು ಪಿನ್ ಫಿಕ್ಸ್ ಮಾಡ್ಕೊಳ್ಳಿ. ಆವಾಗ ಶೇಪ್ ಕಾಣುತ್ತೆ ನಿಮಗೆ, ಇಲ್ಲಾಂದರೆ ಗುಂಡಿಗೆ ಬಂದುಬಿಡುತ್ತೆ. ನೋಡಿ ಸೆರಗನ್ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗುಂಡು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಬಿಡಿ. ನೋಡಿ ಈ ರೀತಿ ಎಕ್ಸ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಸೆರಗಿ ಬಿಟ್ಕೊಂಡಾದರೂ ಮಾಡ್ಕೋಬೋದು. ಉದ್ದ ಸೆರಗು ಬಿಟ್ಕೊಳ್ಳೋರಾದರೆ ಉದ್ದ ಸೆರಗು ಬಿಟ್ಕೊಳ್ಳಿ. ಕಾಲೆಲ್ಲ ನೀಟಾಗಿ ಕಾಣಬೇಕಲ್ವ, ಇಷ್ಟೇ ಸಾಕು ಅನಿಸ್ತಾ ಇದೆ. ಬನ್ನಿ ಇದಕ್ಕೆ ಒಡವೆಗಳು ಹಾಕೋಣ, ಡಾಬ್ ಹಾಕೋಣ ಮೊದಲು ಸೊಂಟಕ್ಕೆ. ಕಾಲುಗಳೆಲ್ಲ ಚೆನ್ನಾಗಿ ನೀಟಾಗಿ ಫಿಕ್ಸ್ ಆಗಿದೆಯಾ ಅಂತ ಒಂದು ಸತಿ ನೋಡ್ಕೊಳ್ಳಿ. ಸೀರೆಗೂ ಮತ್ತು ಕಾಲ್ಗಿನ ಪಾದ ಏನು ಹಾಕಿರ್ತೀವಿ ಅದಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ. ಸೆರಗು ಸೀರೆಗೆ ಏನು ಹಾಕಿರ್ತೀವಿ ಅದಕ್ಕೂ ಅಲ್ಲೊಂದು ಗುಂಪಿನ ಹಾಕಿ ಫಿಕ್ಸ್ ಮಾಡ್ಕೊಳ್ಳಿ. ಈಗ ಬಲಗಡೆ ಹಸ್ತ ಹಾಕಿರ್ತೀವಲ್ಲ ಅದ್ರ ಸ್ಕಿನ್ಗೂ ಮತ್ತು ಸ್ಯಾರಿಗೂ ಒಂದು ಸೇಫ್ಟಿ ಪಿನ್ ಹಾಕಿ ಸೆಕ್ಯೂರ್ ಮಾಡಿ. ಅದು ಸ್ಟ್ರೇಟ್ ಪೊಸಿಷನಲ್ಲಿ ನಿಂತ್ಕೋಬೇಕು ಕೈ. ಈಗ ಎಡಗಡೆ ಹಸ್ತಕ್ಕೆ ಮತ್ತು ಸೀರೆಗೆ ಪಿನ್ ಹಾಕಿ, ಆ ಬೆಂಡ್ ಥರ ಇರುತ್ತಲ್ಲ ಆ ಕೈ ಒಳಗಡೆಯಿಂದ ಪಿನ್ ಹಾಕಿ ಪರವಾಗಿಲ್ಲ, ಸೆಕ್ಯೂರ್ ಮಾಡಿ ನೀಟಾಗಿ ಕೂತ್ಕೊಳ್ಳೋ ಥರ ಕಾಣಬೇಕು. ಕೈಗಳನ್ನೆಲ್ಲ ಕರೆಕ್ಟಾಗಿರಬೇಕು, ಬಲಗಡೆ ಕೈ ಎಡಗಡೆ ಕೈ. ಈಗ ಮುಖವಾಡ ಹಾಕ್ತಾ ಇದ್ದೀನಿ. ಒಡವೆಗಳು ಹಾಕೋಣ ದೇವರಿಗೆ. ನಿಮ್ಮ ಹತ್ರ ಏನಿರುತ್ತೋ ಅದನ್ನು ಮನಸ್ಫೂರ್ತಿಯಾಗಿ ಹಾಕಿ ಮಾಡಿ. ಬಳೆಗಳು ಹಾಕೋಣ ಕೈಗೆ, ಹಸಿರು ಗಾಜಿನ ಬಳೆ, ಕೆಂಪು ಗಾಜಿನ ಬಳೆ ಆದರೂ ತಗೊಳ್ಳಿ. ಸೀರೆ ಬಣ್ಣಕ್ಕೆ ತಕ್ಕಂಥದ್ದು ಗಾಜಿನ ಬಳೆಗಳನ್ನೇ ಹಾಕಿ. ಈಗ ನನ್ನ ಹತ್ರ ಯಾವ ಬಳೆ ಇದೆಯೋ ಅದನ್ನೇ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ. ಒಡವೆಗಳು ಹಾಕಿ, ಹಾರ, ಚೌಲಿ ಹಾಕೋಣ ದೇವರಿಗೆ. ನೋಡಿ ಯಾವ ರೀತಿ ದೇವರು ಕೂತಿದೆ ಅಂತ. ಮೇಲಿಳಿಸಾದರೂ ಕೂರಿಸ್ಕೋಬೋದು, ಯಾವ ರೀತಿಯಾದರೂ ನೀವು ಪಾದಗಳನ್ನ ಸೆಟ್ ಮಾಡ್ಕೊಂಡು ಕೂರಿಸ್ಕೋಬೋದು. ಚೌಲಿ ಹಾಕ್ತಾ ಇದ್ದೀನಿ, ಹಾಗೆ ಹಾರ ಹಾಕ್ತಾ ಇದ್ದೀನಿ ದೇವರಿಗೆ. ಮಲ್ಲಿಗೆ ದಿಂಡಿನ ಹಾರ ಹಾಕಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈಗ ರೆಡಿಯಾಗಿದೆ ವರಮಹಾಲಕ್ಷ್ಮಿ. ಇಷ್ಟ ಆದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.